ಓಂ ನಮಃ ಸಿದ್ದೇಭ್ಯ ಕಳೆದ ಮೂರ್ನಾಲ್ಕು ದಿವಸಗಳಿಂದ ವರ್ತಮಾನ ಕಾಲದ ತೀರ್ಥಂಕರ ತೀರ್ಥಂಕರಾಗಿರುವಂಥ ಅವರದೇ ಶಾಸನ ನಡೀತಿರುವಂಥ ವರ್ಧಮಾನ ಮಹಾವೀರ ತೀರ್ಥಂಕರ ಒಂದು ಜೀವನ ಚರಿತ್ರೆಗೆ ಸಂಬಂಧಪಟ್ಟಂತೆ ಅವರ ಹಿಂದಿನ ಭಾವಾವಳಿಗಳನ್ನು ಚಿಂತನೆ ಮಾಡಲಾಗ್ತಿದೆ ನಾವೆಲ್ಲ ತೀರ್ಥಂಕರರ ಜೀವನ ಚರಿತ್ರೆಯನ್ನು ನೋಡಿದಾಗ ಈ ಮೊದಲೇ ಹೇಳಿದಂತೆ ಒಬ್ಬ ತೀರ್ಥಂಕರನ ಆಗಬೇಕು ಅಂತ ಹೇಳಿದ್ರೆ ಯಾವುದೋ ಒಂದು ಭವದಲ್ಲಿ ಒಂದು ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡ ಪ್ರತಿಫಲವಾಗಿ ಅಷ್ಟು ಬಹುದೊಡ್ಡ ಲೋಕದಲ್ಲೇ ಪೂಜ್ಯನಾಗುವಂಥ ಒಂದು ಪದವಿ ಇರುವಂಥ ಈ ತೀರ್ಥಂಕರನಾಗಲಿಕ್ಕೆ ಸಾಧ್ಯವಾಗಿದ್ದಲ್ಲ ಅನೇಕ ಜನ್ಮಗಳಲ್ಲಿ ಪುರುಷಾರ್ಥ ಮಾಡಿದ ಒಂದು ಪ್ರತಿಫಲವಾಗಿಯೇ ಅವರು ತೀರ್ಥಂಕರ ಆಗ್ತಾರೆ ಎನ್ನುವಂಥ ಮಾತನ್ನು ನಾವು ನಿನ್ನೆ ದಿವಸ ಹೇಳಿದ್ವಿ ತೀರ್ಥಂಕರ ಅನ್ನುವಂಥದ್ದೇನಿದೆ ಅದು ಒಂದು ಪದವಿ ಆದರೂ ಸಹ ನಮ್ಮ ನೂರ ನಲವತ್ತೆಂಟು ಕರ್ಮ ಪ್ರಕೃತಿಗಳಲ್ಲಿ ಅದೂ ಸಹ ಒಂದು ಪ್ರ ಪುಣ್ಯ ಪ್ರಕೃತಿ ನಾಮಕರ್ಮದ ಒಂದು ಪ್ರಕೃತಿ ಆಗಿರೋದರಿಂದ ಆ ನಾಮ ಪ್ರಕೃತಿಯಲ್ಲಿ ಶುಭನಾಮ ಪ್ರಕೃತಿಯಲ್ಲಿ ತೀರ್ಥಂಕರ ಅನ್ನುವಂಥ ಒಂದು ಪ ಪುಣ್ಯ ಆಗಿರುತ್ತೆ ಆ ಪುಣ್ಯ ಪ್ರಕೃತಿಯನ್ನು ನಾವು ಬಂದ ಮಾಡ್ಕೊಳ್ಬೇಕು ಅಂತೇಳಿದ್ರೆ ಒಂದು ಭವದಲ್ಲಿ ಎರಡು ಭವದಲ್ಲಿ ಮಾಡಿದ ಆ ಒಂದು ಭಾವನೆಗಳಿಂದ ಸಾಧ್ಯವಲ್ಲ ಮಹಾವೀರ ತೀರ್ಥಂಕರನ ಜೀವನವನ್ನೇ ನಾವು ಗಮನಿಸಿದಾಗ ನಂದ ಭವ ಅನ್ನುವಂಥ ಏನು ಮೂವತ್ತ್ಮೂರನೇ ಭವ ಇರುತ್ತೆ ಆ ಮೂವತ್ತ ಮೂರನೇ ಭಾವದಲ್ಲಿ ಅವನು ಏನು ಸಾಮ್ರಾಜ್ಯದ ರಾಜನಾಗಿದ್ದರೂ ಸಹ ಸಂಸಾರದ ವಿರಕ್ತತೆಯನ್ನು ಇಟ್ಟುಕೊಂಡು ತಪಸ್ಸನ್ನು ಮಾಡಿ ಸಾಧನೆ ಮಾಡಿಕೊಂಡು ಈ ಹದಿನಾರು ಭಾವನೆಗಳನ್ನು ಹನ್ನೆರಡು ಭಾವನೆಗಳ ಬಾ ಅನ್ನ ದಶಧರ್ಮವನ್ನು ಚಿಂತಿಸಿದ ಪ್ರತಿಫಲವಾಗಿ ಅಲ್ಲಿ ತೀರ್ಥಂಕರ ನಾಮ ಪ್ರಕೃತಿ ಬಂದ ಆಗುತ್ತೆ ಅದಕ್ಕಿಂತ ಹಿಂದಿನ ಭಾವಗಳನ್ನು ನೋಡಿದಾಗ ಮನುಷ್ಯ ಪರ್ಯಾಯ ಪರ್ಯಾಯ ಮತ್ತು ಮನುಷ್ಯ ಪರ್ಯಾಯ ದೇವಪರ್ಯಾಯ ಯಾವಾಗ ಸಿಂಹ ಪರ್ಯಾಯದಲ್ಲಿ ಚಾರಣ ವೃದ್ಧಿ ದುರಿ ದಾರಿ ಮುನಿಗಳಿಂದ ಉಪದೇಶ ಸಿಕ್ತೋ ಅಂದಿನಿಂದ ಅವನ ಒಂದು ಸತ್ಪಥ ಮಾರ್ಗ ಪ್ರಶಸ್ತವಾಯಿತು ಅಂದಿನಿಂದ ಹಿಡಿದು ಅವನು ಪುನಃ ಪುನಃ ಸದ್ಗತಿಗೆ ಹೋಗ್ತಿರುವಂಥ ಒಂದು ಘಟನೆಗಳನ್ನು ನಾವು ನೋಡ್ತೀವಿ ಪುರಾಣದಲ್ಲಿ ಹೀಗೆ ಆರಂಭವಾದಂಥ ಏನು ಮೋಕ್ಷ ಮಾರ್ಗದ ಒಂದು ಪ್ರಶಸ್ತ ಮಾರ್ಗ ಅಂದಿನಿಂದ ಅವನು ಈ ತೀರ್ಥಂಕರ ನಾಮ ಪ್ರಕೃತಿಯನ್ನು ಬಂಧ ಮಾಡಿಕೊಳ್ಳಕ್ಕೆ ಬೇಕಾಗಿದ್ದಂಥ ಭಾವನೆಗಳನ್ನೆಲ್ಲ ಧರಿಸ್ತಾ ಹೋಗ್ತಾನೆ ಕೊನೆಗೆ ತೀರ್ ನಂದ ಅನ್ನುವಂಥ ರಾಜನಾಗಿದ್ದಂಥ ಸಂದರ್ಭದಲ್ಲಿ ಈ ತೀರ್ಥಂಕರ ನಾಮ ಪ್ರಕೃತಿ ಬಂದಾಗುತ್ತೆ ಆ ಭಾವದಲ್ಲಿ ಅವನು ಕೇವಲ ಶ್ರುತಕೇವಲಿ ಮುನಿಗಳ ಒಂದು ಉಪದೇಶವನ್ನು ಕೇಳ್ತಾನೆ ಆ ಉಪದೇಶ ಕೇಳಿದಾಗ ಕ್ಷಮಾದಿ ದಶಲಕ್ಷಣಗಳ ಸ್ವರೂಪ ಹನ್ನೆರಡು ಭಾವನೆಗಳು ಕಷಾಯಗಳ ಬಗ್ಗೆ ಚರ್ಚೆಯನ್ನು ಮಾಡಿ ಅದೆಲ್ಲ ಮಾಡಿದ ಮೇಲೆ ಅವನಿಗೆ ವೈರಾಗ್ಯ ಸಂಪನ್ನನಾಗ್ತಾನೆ ಆ ನಂತರ ಅವನು ಅವರ ಶ್ರುತಕೇವಲಿ ಪಾದ ಮೂಲದಲ್ಲೇ ಕುಳಿತು ಹದಿನಾರು ಭಾವನೆಗಳನ್ನು ಚಿಂತಿಸ್ತಾನೆ ಅವನು ಚಿಂತಿಸಿದಂಥ ಹದಿನಾರು ಭಾವನೆಗಳು ನಾವೆಲ್ಲರೂ ಸದಾ ತಿಳಿದುಕೊಂಡಿರುವಂಥ ಹೆಸರುಗಳು ಆದರೆ ನಾವೆಲ್ಲ ಅದನ್ನು ಕೇವಲ ಒಂದು ಶಬ್ದ ಅಥವಾ ಒಂದು ಅರ್ಥವನ್ನು ಮಾತ್ರ ತಿಳ್ಕೊಂಡಿವೆ ಆದರೆ ನಿಜವಾದಂಥ ಅದರ ಶಕ್ತಿ ನಾವು ಈ ಗಮನಿಸಿದಾಗ ಇಪ್ಪತ್ನಾಲ್ಕು ಜನ ತೀರ್ಥಂಕರು ಎಲ್ಲರೂ ಸಹ ಈ ಹದಿನಾರು ಭಾವನೆಗಳನ್ನೇ ಭಾವಿಸಿ ಅವರು ಅಷ್ಟು ಮಹಾತ್ಮ ಕಾರ್ಯದನ್ನು ಮಾಡಲಿಕ್ಕೆ ಲೋಕಪೂರ್ಜರಾಗಲಿಕ್ಕೆ ಕಾರಣ ಆಯಿತು ಆ ಹದಿನಾರು ಭಾವನೆಗಳು ಯಾವುದು ಅಂತೇಳಿದರೆ ದರ್ಶನ ವಿಶುದ್ಧಿ ಅಂದರೆ ನಾವು ಏನು ದೇವಗುರು ಶಾಸ್ತ್ರಗಳ ಮೇಲೆ ಯಥಾರ್ಥವಾದಂಥ ಶ್ರದ್ಧೆ ಮತ್ತು ಏಳು ತತ್ವಗಳ ಬಗ್ಗೆ ಅಭಿರುಚಿ ಇಟ್ಕೊಳ್ಳುವಂಥ ಭಾವನೆ ಇರುವಂಥದ್ದೇ ಸಮ್ಯಕ್ ದರ್ಶನ ಆ ಸಮ್ಯಕ್ ದರ್ಶನದಲ್ಲಿ ಎಂಟು ಅಂಗ ಸಹಿತ ಇಪ್ಪತ್ತೈದು ದೋಷರಹಿತವಾಗಿ ಆತ್ಮಶ್ರದ್ಧೆಯನ್ನು ಇಟ್ಕೊಳ್ಳುವಂಥದ್ದೇನಿದೆ ಅದು ದರ್ಶನ ವಿಶ್ರದ್ಧಿ ಅಂತ ಹೇಳ್ತಾರೆ ಹಾಗೆ ವಿನಯ ಸಂಪನ್ನತೆ ದೇವಶಾಸ್ತ್ರ ಗುರುಗಳ ಮೇಲೆ ಯಥಾರ್ಥವಾದಂಥ ವಿನಯವನ್ನು ಇಟ್ಕೊಳ್ಳುವಂಥದ್ದು ಮೋಕ್ಷ ಮಾರ್ಗದ ಮೇಲೆ ಯಥಾರ್ಥವಾದಂಥ ವಿನಯವನ್ನು ಇಟ್ಕೊಳ್ಳುವಂಥದ್ದು ಏನು ಭಾವನೆ ಇದೆ ವಿನಯ ಸಂಪನ್ನತೆ ಹಾಗೆ ಶೀಲರಥೇಶ್ ಅನತ್ಯಚಾರ ನಾವು ರಥಗಳನ್ನು ತೆಗೆದುಕೊಂಡಿರುವಂಥ ರಥಗಳಲ್ಲಿ ಯಾವುದೇ ರೀತಿಯಾದಂತಹ ಅತಿಚಾರಗಳಾಗದಂತೆ ನೋಡಿಕೊಳ್ಳುವಂಥದ್ದೇನಿದೆ ಅದನ್ನು ಶೀಲರತ್ ಅನಿತಚಾರ ಅಂತ ಹೇಳುತ್ತಾರೆ ಜೀವಾದಿ ತತ್ವಗಳನ್ನು ಸೂಕ್ಷ್ಮವಾಗಿ ತಿಳಿದುಕೊಳ್ಳುವಂಥ ಜ್ಞಾನಕ್ಕೆ ಅಭೀಕ್ಷ್ಣ ಜ್ಞಾನ ಉಪಯೋಗ ಅಂತ ಹೇಳ್ತಾರೆ ಹಾಗೆ ಸಂವೇಗ ಭಾವನೆ ಸಂಸಾರದ ಈ ಸಂವಿರದಂಥ ವಿಚಿತ್ರತೆಯನ್ನು ಹರಿತು ದುಃಖ ಯಾವುದು ಸುಖ ಯಾವುದು ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಯಾರು ಧರ್ಮಾತ್ಮರಾಗಿ ತಮ್ಮ ಜೀವನ ನಡೆಸ್ಕೊಂಡು ಹೋಗ್ತಾರೋ ಅಂಥ ಭಾವನೆಗೆ ಸಂವೇಗ ಭಾವನೆ ಅಂತ ಹೇಳ್ತಾರೆ ಶಕ್ತಿಯಾನುಸಾರವಾಗಿ ತಪಸ್ಸನ್ನು ಮಾಡುವಂಥದ್ದು ಸಾಧನೆ ಮಾಡಲಿಕ್ಕೆ ಬೇಕಾಗಿರುವಂಥದ್ದು ತ್ಯಾಗವನ್ನು ಮಾಡುವಂಥದ್ದೇನಿದೆ ಅದು ತ್ಯಾಗ ಹಾಗೆ ವ್ಯಾವಹಾರಿಕವಾಗಿ ದ್ರವ್ಯಗಳನ್ನು ಆಹಾರ ಅಭಯ ಔಷಧಾದಿ ಇತ್ಯಾದಿಗಳಲ್ಲಿ ದಾನ ಮಾಡುವಂಥದ್ದು ಶಕ್ತಿ ತ್ಯಾಗ ಆ ಶಕ್ತಿಯಾನುಸಾರವಾಗಿ ಹನ್ನೆರಡು ಪ್ರಕಾರದ ತಪಸ್ಸುಗಳೇನು ಹೇಳಿದರೆ ಅನಶನೋ ಆ ತಪಸ್ಸುಗಳನ್ನು ಯಥೋಚಿತವಾಗಿ ಪಾಲಿಸಿಕೊಳ್ಳುವಂಥದ್ದು ಶಕ್ತಿ ತತ್ಯಪ ತಪ ಹಾಗೆ ಸಾಧುಗಳು ಯಾವ ರೀತಿ ಸಮಾಧಿ ಮರಣಂ ದಿನಗುಣ ಸಂಪತ್ತಿ ಹೋ ಮಧ್ಯಮ ಅನ್ನುವಂಥ ರೀತಿಯಲ್ಲಿ ಯಾವಾಗಲೂ ಸಮಾಧಿ ಮರಣಕ್ಕಾಗಿ ಅವರು ತತ್ಪರರಾಗಿರ್ತಾರೋ ಆ ರೀತಿ ನಮ್ಮ ಮರಣವೂ ಸಹ ಸಮಾಧಿ ಮರಣ ಆಗಬೇಕು ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಸಾಧು ಸಾಧುಗಳಂತೆ ಸಮಾಧಿ ಆಗಬೇಕು ನನ್ನ ಅಂತಿಮ ಸಮಯ ಸಾಧುಗಳ ರೀತಿಯಲ್ಲಿ ಆಗಬೇಕು ಸಲ್ಲೇಖನ ಅನ್ನುವಂಥ ಭಾವನೆ ಇಟ್ಕೊಳ್ಳುವಂಥದ್ದು ಹಾಗೇ ಗುಣವಂತ ಪುರುಷರ ಸಜ್ಜನ ಪುರುಷರ ಹಾಗೂ ತಪಸ್ವಿಗಳ ಸೇವೆಯನ್ನು ಮಾಡುವಂಥದ್ದು ಅವರಿಗೆ ಯಥೋಚಿತವಾದಂಥ ರೋಗ ರುಜಿನಗಳಿದ್ದಾಗ ಅವ್ರಿಗೆ ಅದಕ್ಕೆ ತಕ್ಕಂತೆ ಆಹಾರ ದಾನಗಳನ್ನು ಮಾಡುವಂಥದ್ದು ನಂತರ ಅವರ ಒಂದು ವೈಯಾವೃತ್ತಿ ಸೇವೆಯನ್ನು ಮಾಡುವಂಥದ್ದು ವೈಯಾವೃತ್ತೀಕರಣ ಭಾವನೆ ಹಾಗೆ ಅರಿಯಂತ ಭಗವಂತ ಅಂತ ನನ್ನ ಏನು ನಿರ್ದೋಷರಹಿತನಾಗಿರುವಂಥ ಏನು ಭಗವಂತನಿದ್ದಾನೆ ಅವನ ಭಕ್ತಿಯನ್ನು ಮಾಡುವಂಥದ್ದು ಶಿಕ್ಷೆ ಮತ್ತು ದೀಕ್ಷೆಯನ್ನು ಕೊಡುವಂಥ ಪದವಿಯಲ್ಲಿರುವಂಥವರು ಗುರುಗಳ ಸ್ಥಾನದಲ್ಲಿರುವಂಥ ಆಚಾರ್ಯ ಪರಮೇಶ್ವರಿಗಳ ಭಕ್ತಿಯನ್ನು ಮಾಡುವಂಥದ್ದು ಹಾಗೆ ಅಮ್ಮ ದ್ವಾದಶಾಂಗ ಶಾಸ್ತ್ರ ಏನಿದೆ ಆ ಶಾಸ್ತ್ರದ ಮೇಲೆ ಯಥಾರ್ಥವಾದಂಥ ಭಕ್ತಿಯನ್ನು ಮಾಡುವಂಥದ್ದು ಬಹುಶಃ ಭಕ್ತಿ ಎನ್ನುವಂಥದ್ದು ಹಾಗೆ ಆ ಜನಾಗಮಗಳಲ್ಲಿರುವಂಥ ಮಾತುಗಳು ಸಂದೇಶಗಳು ಆದೇಶಗಳೇನಿದ್ದಾವೆ ಅವುಗಳ ಮೇಲೆ ಯಥಾರ್ಥವಾದಂಥ ಶ್ರದ್ಧೆ ಇಡುವಂಥದ್ದು ಅವುಗಳನ್ನ ಅನುಸರಿಸುವಂಥದ್ದು ಏನಿದೆ ಪ್ರವಚನ ಭಕ್ತಿ ಎನ್ನುವಂಥದ್ದು ಹಾಗೆ ಶಾವಕೋಚಿತವಾದಂಥದ್ದು ಹಾಗೆ ಮುನಿಯೋಚಿತವಾದಂಥ ಯಾವ ಷಟ್ ಕ್ರಿಯೆಗಳನ್ನು ಹೇಳಿದ್ದಾರೆ ಅವುಗಳನ್ನು ಅಗಶ್ಟ್ ಅಗ ಅವಶ್ಯವಾಗಿ ಪರಿಪಾಲಿಸುವಂಥದ್ದು ಹಾಗೆ ಆತ್ಮಧರ್ಮವೇ ನಿಜವಾದಂಥ ಧರ್ಮ ಆತ್ಮೋನ್ನತಿಯೇ ಮುಖ್ಯ ಉದ್ದೇಶ ಹಾಗಾಗಿ ಅಂಥ ಆತ್ಮಧರ್ಮದ ಪ್ರಭಾವನೆಗಾಗಿ ಸತತವಾಗಿ ರತ್ನತ್ರಯ ಧರ್ಮವನ್ನು ಪರಿಪಾಲಿಸ್ತಾ ಹೋಗುವಂಥದ್ದೇನಿದೆ ಏನಿದೆ ಅದು ಮಾರ್ಗ ಪ್ರಭಾವನ ಅನ್ನುವಂಥದ್ದು ಹಾಗೆ ಎಲ್ಲ ಜೀವಿಗಳ ಮೇಲೆ ದಯಾಭಾವನೆ ನಿಷ್ಕಾಮ ಭಾವನೆಯಿಂದ ಯಥೋಚಿತವಾದಂಥ ಸೇವಾ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗುವಂಥದ್ದೇನಿದೆ ಅದು ಪ್ರವಚನ ವಾತ್ಸಲ್ಯ ಭಾವನೆ ಅಂತ ಹೇಳ್ತಾರೆ ಈ ರೀತಿಯಾಗಿ ಹದಿನಾರು ಭಾವನೆಗಳನ್ನು ಯಾರು ಸತತ ಚಿಂತಿಸ್ತಾರೋ ಅಂಥವರಿಗೆ ತೀರ್ಥಂಕರ ಅನ್ನುವಂಥ ನಾಮ ಪ್ರಕೃತಿ ಪುಣ್ಯ ಪ್ರಕೃತಿ ಬಂದು ಆಗುತ್ತೆ ಇಂತಹ ಹದಿನಾರು ಭಾವನೆಗಳನ್ನು ಕೇವಲ ಮುನಿಗಳ ಪಾದಮೂಲದಲ್ಲಿ ನಿಂತು ಇದ್ದು ಮಹಾವೀರನ ಜೀವ ನಂದ ಅನ್ನುವಂಥ ರಾಜನಾಗಿದ್ದ ಸಂದರ್ಭದಲ್ಲಿ ಆ ಭಾವನೆಯನ್ನು ಭಾವಿಸ್ತಾರೆ ಆಗಮ ಶಾಸ್ತ್ರದಲ್ಲಿ ಹೇಳ್ತಾರೆ ನಮಗೆ ಮೋಕ್ಷಕ್ಕೆ ಈ ಪಂಚಮ ಕಾಲದಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದರೆ ಯಾವಾಗ ಕೇವಲಿ ಶ್ರುತಕೇವಲಿ ಹಾಗೂ ತೀರ್ಥಂಕರರು ಸಾನ್ನಿಧ್ಯ ಇರುತ್ತೋ ಅಂಥ ಸಂದರ್ಭದಲ್ಲಿ ಏನಾದರೂ ನಮಗೆ ಅವರ ಸಾನ್ನಿಧ್ಯ ಸಿಕ್ಕರೆ ಬೇರೆ ಯಾವುದೇ ರೀತಿ ಭಾವನೆಗಳು ಮಾಡುವಂಥದ್ದು ಅವಶ್ಯಕತೆ ಬಿಡೋದಿಲ್ಲ ತಪಸ್ ಮಾಡುವಂಥದ್ದು ಅಗತ್ಯ ಬೀಳೋದಿಲ್ಲ ಅವರ ಒಂದು ಸಾನ್ನಿಧ್ಯ ಸಿಕ್ಕಿದ್ರೆ ಸಾಕು ಅದೇ ಭಾವದಲ್ಲಿ ನಮಗೆ ಕ್ಷಾಯಿಕ ಸಮ್ಯಕ್ ದರ್ಶನ ಪ್ರಾಪ್ತಿಯಾಗಿ ಅದೇ ಭಾವದಲ್ಲಿ ಮೋಕ್ಷಕ್ಕೆ ಹೋಗ್ಲಿಕ್ಕೂ ಸಹ ಸಾಧ್ಯ ಸಿಗ್ ಸಾಧ್ಯವಿದೆ ಅಂತ ಹೇಳ್ತಾರೆ ಅಂದ್ರೆ ಅಂತಹ ಒಂದು ವಿಶೇಷವಾದಂಥ ಪುಣ್ಯ ಪ್ರಕೃತಿ ಅಂದ್ರೆ ತೀರ್ಥಂಕರ ಪ್ರಕೃತಿ ಆ ತೀರ್ಥಂಕರ ಪ್ರಕೃತಿ ಬಂದಾದಂಥವರ ಸಾನ್ನಿಧ್ಯ ವಹಿಸ್ಕೊಳ್ಳೋ ಸಾನ್ನಿಧ್ಯದಲ್ಲಿ ಇರುವುದು ಅಂತ ಹೇಳಿದ್ರೆ ನಮ್ಮ ಒಂದು ಎಷ್ಟೋ ಜನ್ಮಗಳ ಪಾಪ ನಾಶ ಆಗತ್ತೆ ಅಂತ ಹೇಳ್ತಾರೆ ಅದಕ್ಕಾಗಿ ಸಮಾಸರಣದಲ್ಲಿ ನಾವು ಪುರಾಣ ಗ್ರಂಥಗಳನ್ನು ಓದಿದಾಗ ಅನೇಕ ರಾಜರು ಚಕ್ರವರ್ತಿಗಳು ಆ ತೀರ್ಥಂಕರ ಸಮಾಸರಣಕ್ಕೆ ಹೋಗಿ ದೀಕ್ಷೆಯನ್ನು ತೆಗೆದುಕೊಂಡರು ಅಂತ ಹೇಳುವಂಥದ್ದನ್ನು ನಾವು ಓದ್ತೇವೆ ಅಂದರೆ ಯಾಕೆ ತೀರ್ಥಂಕರ ಸಾನ್ನಿಧ್ಯದಲ್ಲಿ ಯಾಕೆ ಅವರೆಲ್ಲ ಹೋಗಿ ದೀಕ್ಷೆಯನ್ನು ತೆಗೆದುಕೊಂಡ್ರು ಸಮವಸಣದಲ್ಲಿ ಯಾಕೆ ದೀಕ್ಷಣೆ ತಗೊಂಡ್ರು ನಿಜವಾಗಿಯೂ ಹೇಳಬೇಕಂದ್ರೆ ತೀರ್ಥಂಕರು ಯಾರಿಗೂ ದೀಕ್ಷೆ ಕೊಡೋದಿಲ್ಲ ಯಾರಿಗೂ ಶಿಕ್ಷೆಯನ್ನು ಕೊಡೋದಿಲ್ಲ ಯಾರಿಗೂ ಆದೇಶವನ್ನು ಮಾಡೋದಿಲ್ಲ ಯಾರಿಗೂ ಸಹ ಅಪೇಕ್ಷೆ ಪಡೋದಿಲ್ಲ ಆದರೂ ಸಹ ಆ ಸಾಕ್ಷಾತ್ ಮೂರು ಲೋಕ ಕೊಡೆಯನಾದಂಥ ತೀರ್ಥಂಕರ ಪದವಿಯನ್ನು ಹೊಂದಿದಂಥ ಅರಿಹಂತ ಭಗವಂತನ ಸಾನಿಧ್ಯಕ್ಕೆ ಹೋಗಿ ಅಂತ ರಾಜಾದಿರಾಜರು ಚಕ್ರವರ್ತಿಗಳು ಹೋಗಿ ಸ್ವಯಂ ದೀಕ್ಷಿತರಾಗ್ತಾರೆ ಅಂದ್ರೆ ಈ ತೀರ್ಥಂಕರ ಅನ್ನುವಂಥ ಪದವಿ ಏನಿದೆ ಅದು ತನ್ನ ಒಂದು ಜನ್ಮವನ್ನು ನಾಶಗೊಳಿಸುವುದರ ಜೊತೆಗೆ ಬೇರೆ ಒಂದು ಭವ್ಯ ಜೀವಿಗಳ ಕಲ್ಯಾಣಕ್ಕೂ ಕಾರಣ ಆಗುವಂಥ ಒಂದು ಪುಣ್ಯ ಪ್ರಕೃತಿ ಅಂಥ ಪುಣ್ಯ ಪ್ರಕೃತಿಯನ್ನು ಹೊಂದಿದಂಥ ತೀರ್ಥಂಕರ ಮಹಾಪುರುಷರ ಸಾನಿಧ್ಯದಲ್ಲಿ ಯಾರಾದರೂ ಹೋಗಿ ದೀಕ್ಷೆನ ತೆಗೆದುಕೊಂಡ್ರೆ ಅವರು ಅದೇ ಭಾವದಲ್ಲೂ ಸಹ ಮೋಕ್ಷಕ್ಕೆ ಹೋಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಆಗಮ ಗ್ರಂಥದಲ್ಲಿ ಹೇಳ್ತಾರೆ ಹಾಗಾಗಿ ಆ ತೀರ್ಥಂಕರರ ಒಂದು ಸಮವಸನದ ವರ್ಣನೆ ಬಂದಾಗ ಇಷ್ಟು ಕೋಟಿ ಜನ ಸಂಖ್ಯೆಯಲ್ಲಿ ಇದ್ದರು ಇಷ್ಟು ಸಾವಿರ ಜನ ಮುನಿ ದೀಕ್ಷೆನ ತೆಗೆದುಕೊಂಡ್ರು ಇಷ್ಟು ಜನ ಮುನಿ ಮಾತಾಜಿಗಳ ದೀಕ್ಷೆ ತೆಗೆದುಕೊಂಡ್ರು ಇಷ್ಟು ರಾಜರು ವೈರಾಗ್ಯವನ್ನು ಹೊಂದಿದ್ರು ಅನ್ನುವಂಥದ್ದನ್ನು ಹೇಳ್ತಾರೆ ಇದೆಲ್ಲ ನಮ್ಗೆ ಓದುವಾಗ ನಮ್ಗೆ ಅನಿಸುತ್ತೆ ಇವೆಲ್ಲ ನಿಜಾನ ಇವೆಲ್ಲ ಸುಳ್ಳು ಇರಬೇಕು ಸುಮ್ಮನೆ ಸಂಖ್ಯೆನ ಬರೆದಿರ್ತಾರೆ ಸುಮ್ಮನೆ ಜನಗಳಿಗೆ ಆಕರ್ಷಣೆ ಆಗಲಿ ಜನಗಳಿಗೆ ಆದರ್ಶ ಆಗಲಿ ಇರುತ್ತೆ ಆದರೆ ಇದೆಲ್ಲ ನಮ್ಮ ಭಾವನೆ ಸುಳ್ಳು ಅವು ನಿಜವಾದಂಥ ನಡೆದ ಘಟನೆ ಕಾರಣ ತೀರ್ಥಂಕರ ಸಾನ್ನಿಧ್ಯ ಸಿಗಲಿ ಇನ್ನೋಂಥ ಎಷ್ಟೋ ಭವ್ಯಜಿಗಳು ಇರ್ತಾರೆ ಈಗಿನ ಕಾಲದಲ್ಲಿ ನೂರಿಪ್ಪತ್ತು ವರ್ಷ ನಮಗೆ ಆಯುಷ್ಯ ಇರ್ಬೋದು ಆದರೆ ಆವಾಗ ಸಾವಿರಾರು ವರ್ಷಗಳ ಆಯುಷ್ಯ ಇರ್ತಿತ್ತು ಅವರಿಗೆ ಅಂಥ ಸಂದರ್ಭದಲ್ಲಿ ಅವರು ತಮ್ಮ ಆಗ ಇದ್ದಂಥ ಚಾರಣ ವೃದ್ಧಿಧಾರಿ ಮುನಿಗಳು ಅಥವಾ ಇನ್ಯಾರೋ ಅವಧಿಗ್ನ ಮುನಿಗಳ ಒಂದು ಸಾನ್ನಿಧ್ಯ ಹೊಂದಿ ಅವರು ಕೇಳ್ಕೊಳ್ತಿದ್ರು ಮುಂದೆ ನಮಗೆ ಯಾರಾದರೂ ತೀರ್ಥಂಕರ ದರ್ಶನ ಸಿಗುತ್ತಾ ಯಾರಾದರೂ ಅವರ ಒಂದು ಸಾನ್ನಿಧ್ಯ ಸಿಗಬಹುದು ಅನ್ನುವಂಥದ್ದನ್ನು ಕೇಳಿದಾಗ ಅವರ ಒಂದು ಜನ್ಮ ಆಗೋವರೆಗೂ ಸಹ ಎಷ್ಟೋ ಮಹಾಪುರುಷರು ಕಾದು ಅವರ ಒಂದು ಸಾನ್ನಿಧ್ಯದಲ್ಲಿ ಏಕಕಾಲದಲ್ಲಿ ದೀಕ್ಷೆಯನ್ನು ತೆಗೆದುಕೊಂಡು ತಮ್ಮ ಜೀವನವನ್ನು ಸಾರ್ಥಕ ಪಡಿಸ್ಕೊಂಡಿದ್ದನ್ನು ನಾವು ಗಮನಿಸ್ಬೋದು ಹಾಗಾಗಿ ಯಾವುದೂ ಕಪೋಲ ಕಲ್ಪಿತವಾದಂಥ ಚರಿತ್ರೆ ನಮ್ಮ ತೀರ್ಥಂಕರ ಚರಿತ್ರೆಯಲ್ಲ ಇವೆಲ್ಲವೂ ಪುರಾಣ ಅಂತ ಏನು ಹೇಳ್ತಾರೆ ಪುರಾಣ ಸುಳ್ಳು ಅಲ್ಲ ಅಂತ ಹೇಳ್ತಾರೆ ಆದರೆ ಪುರಾಣದಲ್ಲಿ ಬಂದಿರುವಂಥದ್ದು ಇವೆಲ್ಲವೂ ಶ್ರದ್ಧೆಯನ್ನು ಮಾಡಲಿಕ್ಕೆ ನಂಬಿಕೆ ಇಡುವಂಥದ್ದು ಇವು ಯಾವುದೂ ಸಹ ನಮ್ಮ ಆಗಮ ಗ್ರಂಥಗಳಿರುವಂಥದ್ದು ಶಾಶ್ವತವಾಗಿರುವಂಥ ಸತ್ಯಗಳಾಗಿದೆ ಯಾವತ್ತೇ ಆದರೂ ಸಹ ನಾವು ಮೋಕ್ಷಕ್ಕೆ ಹೋಗ್ಬೇಕು ಅಂತೇಳಿದ್ರೆ ಹದಿನಾರು ಭಾವನೆಗಳನ್ನು ಭಾವಿಸಿದಾಗ ಮಾತ್ರ ಸಾಧ್ಯ ಅಂತ ಹದಿನಾರು ಭಾವನೆಗಳನ್ನು ಮಹಾವೀರನ ಜೀವ ನಂದರಾಜನಾಗಿದ್ದಾಗ ಭಾವಿಸಿ ಆ ಒಂದು ಪುಣ್ಯ ಪ್ರಕೃತಿಯನ್ನು ಬಂದ ಮಾಡ್ಕೊಳ್ತಾನೆ ಅದಕ್ಕಿಂತ ಹಿಂದೆ ಅವನು ಮಾರ್ಗ ಪ್ರಶಸ್ತವನ್ನು ಮಾಡ್ಕೊಂಡಿರ್ತಾನೆ ಈ ನಂದ ಅನ್ನುವಂಥ ಭವದಲ್ಲಿ ಹದಿನಾರು ಭಾವನೆಗಳನ್ನು ಭಾವಿಸಿ ತೀರ್ಥಂಕರ ಅನ್ನುವಂಥ ನಾಮ ಪ್ರಕೃತಿಯನ್ನು ಬಂದ ಮಾಡಿಕೊಂಡು ನಂತರದ ಭಾವದಲ್ಲಿ ಅವನು ವೈಶಾಲಿಯಲ್ಲಿ ಹುಟ್ಟಿ ಮಹಾವೀರನಾಗಿ ಬದುಕುವಂಥ ಜೀವನ ಚರಿತ್ರೆಯನ್ನು ನಾವು ಮುಂದೆ ತಿಳಿದುಕೊಳ್ಬೋದು ಹಾಗಾಗಿ ಈ ಮಹಾವೀರನ ಚರಿತ್ರೆಗೆ ಸಂಬಂಧಪಟ್ಟಂಥ ಅನೇಕ ಗ್ರಂಥಗಳಲ್ಲಿ ನಮಗೆ ಸಿಗ್ತವೆ ನಮ್ಮ ದಿನಸೇನ ಆಚಾರ್ಯರು ಮತ್ತು ಗುಣಭದ್ರ ಮುನಿಗಳು ಬರೆದಂಥ ಉತ್ತರ ಪುರಾಣದಲ್ಲೂ ಸಹ ಅವರ ವಿಶೇಷವಾದಂಥ ವ್ಯಾಖ್ಯಾನವನ್ನು ಮಾಡಲಾಗಿದೆ ವರ್ಧಮಾನ ಪುರಾಣಗಳು ಅನ್ನುವಂಥ ಹೆಸರಲ್ಲಿ ಕನ್ನಡದಲ್ಲಿ ಸಂಸ್ಕೃತದಲ್ಲಿ ಪ್ರಾಕೃತದಲ್ಲಿ ಇದ್ದಾವೆ ಹರಿವಂಶ ಪುರಾಣದಲ್ಲಿ ಇದೆ ಹೀಗೆ ಮಹಾವೀರನ ಹೆಸರಲ್ಲಿ ಬೇರೆ ಬೇರೆ ಸಂಸ್ಕೃತದಲ್ಲಿ ಪ್ರಾಕೃತದಲ್ಲಿ ಕನ್ನಡದಲ್ಲಿ ಕವಿಗಳು ಗ್ರಂಥಗಳನ್ನು ಬರೆದಿದ್ರು ಅದರಲ್ಲೆಲ್ಲ ಈ ಮಹಾವೀರನ ಭಾವಾವಳಿಗಳನ್ನು ನೋಡಲಿಕ್ಕೆ ಸಿಗುತ್ತೆ ನಮ್ಮ ಈ ಇಪ್ಪತ್ನಾಲ್ಕು ಜನ ಪುಣ್ಯಪುರುಷರಲ್ಲಿ ವಿಶೇಷವಾಗಿ ಈ ಭಾವಾವಳಿಗಳು ಆಕರ್ಷಣೆ ಆಗೋದು ಅಂತ ಹೇಳಿದ್ರೆ ಒಂದು ಆದಿನಾಥ ತೀರ್ಥಂಕರರ ಹತ್ತು ಭಾವಗಳು ಅವರು ಹೇಗೆ ಆದಿನಾಥ ತೀರ್ಥಂಕರ ಆದರು ಅನ್ನುವಂಥದ್ದನ್ನು ಆ ಪುರಾಣಗಳಲ್ಲಿ ಭವಾವಳಿಗಳಲ್ಲಿ ವಜ್ರಜಂಕ ಶ್ರೀಮತಿ ಈಗ ಅನೇಕ ಭವಗಳಲ್ಲಿ ಹೀಗೆ ಪರಿವರ್ತನೆ ಆಗ್ತಾ ಹೋಗ್ತಾರೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು ಅದೇ ರೀತಿಯಾದಂಥ ಒಂದು ವಿಶೇಷ ಆಕರ್ಷಣೆ ಇರುವಂಥ ಭವಾವಳಿಗಳು ಅಂತ ಹೇಳಿದರೆ ಈ ವರ್ಧಮಾನ ಮಹಾವೀರ ಜಿ ಮಹಾವೀರ ತೀರ್ಥಂಕರರ ಒಂದು ಭವಾವಳಿಗಳು ಎಲ್ಲೆಲ್ಲಿ ಒಂದು ಏರಿಳಿತ ಹೇಗೆಲ್ಲ ಆಯಿತು ಅವನು ಅದಕ್ಕೆ ಒಂದು ಪುರೋರವ ಅನ್ನುವಂಥ ಭಾವದಲ್ಲಿ ಅವನಿಗೆ ಪುಣ್ಯ ಉಪದೇಶ ಸಿಕ್ಕಿತು ಆದರೆ ನಂತರ ಭಾವದಲ್ಲಿ ಹೇಗೆ ಮರೀಚಿ ಅನ್ನುವಂಥ ಭಾವಕ್ಕೆ ಬಂದಾಗ ಅವನ ಹೇಗೆ ಅಹಂಕಾರ ಅಭಿಮಾನದಿಂದ ನಾನು ತೀರ್ಥಂಕರನಾಗುತ್ತೇನೆ ಆಗುತ್ತೇನೆ ಅನ್ನುವಂಥದ್ದೇ ಸತ್ಯ ಇದೆ ಅಂತ ತಿಳ್ಕೊಂಡು ಅಭಿಮಾನದಿಂದ ತನ್ನದೇ ಆದಂಥ ಮುನ್ನೂರ ಅರವತ್ತ್ ಮೂರು ಮಿಥ್ಯಾಮತಗಳನ್ನು ಸ್ಥಾಪಿಸಿ ಲೋಕದಲ್ಲಿ ನಿಂದೆಗೆ ಒಳಗಾಗಿ ನಂತರ ಅನೇಕ ಭಾವಗಳು ಅವನು ಹೇಗೆ ಪಶ್ಚಾತ್ತಾಪ ಪಡೋ ರೀತಿಯಲ್ಲಿ ಬೇರೆ ಬೇರೆ ಮನುಷ್ಯ ತಿರಿಯಂಚ ದೇವಗತಿಗಳು ಎಲ್ಲ ಗತಿಗಳಲ್ಲೂ ಪರಿಭ್ರಮಣೆ ಮಾಡುವಂಥದ್ದು ಒಂದು ಉದಾಹರಣೆ ಸಿಗುತ್ತೆ ಅಂದರೆ ಈ ಅಷ್ಟು ರೀತಿಯಲ್ಲಿ ಈ ಭಾವಗಳು ಆಕರ್ಷಣೆ ಆಗ್ತವೆ ಅದರರ್ಥ ಇವು ಕಥೆಗಳ ರೀತಿಯಲ್ಲಿದ್ದಾವೆ ನಮಗೆ ಓದಲಿಕ್ಕೆ ಆಕರ್ಷಣೆ ರೀತಿಯಲ್ಲಿ ಇದೆ ಅನ್ನೋವಂಥದ್ದಲ್ಲ ಇವನ್ನು ಕೇಳಿದಂಥವರ ಮನಸ್ಸು ನಿಜವಾಗಿಯೂ ಸಹ ಪ್ರಶಸ್ತವಾಗುತ್ತೆ ನಮ್ಮ ತೀರ್ಥಂಕರನಾಗುವಂಥ ಜೀವಕ್ಕೆ ಕರ್ಮ ಅನ್ನುವಂಥದ್ದು ಬಿಡೋದಿಲ್ಲ ಹಾಗಾಗಿ ನಾವು ಸಾಮಾನ್ಯರಾದಂಥ ಮನುಷ್ಯರಾದ ಅಂತವರು ನಾವು ಧರ್ಮವನ್ನು ಮಾಡುವಾಗ ಕರ್ಮದ ಬಗ್ಗೆ ಅರಿತು ಧರ್ಮವನ್ನು ಮಾಡ್ತಾ ಇರಬೇಕು ಧರ್ಮದ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿದುಕೊಂಡು ನಡಿಬೇಕು ಅನ್ನುವಂಥದ್ದೇ ಈ ಪುರಾಣ ಗ್ರಂಥಗಳಲ್ಲಿ ಈ ಇಂಥ ಘಟನೆಗಳನ್ನು ಬರೆಯುವಂಥ ಉದ್ದೇಶವಾಗಿದೆ ಅಂತ ಹೇಳ್ತಾ ಆ ಧರ್ಮ ಸ್ವರೂಪಿಯು ತೀರ್ಥಂಕರ ಸ್ವರೂಪಿಯು ತೀರ್ಥ ಸ್ವರೂಪಿಯೂ ಆದಂಥ ಮಹಾವೀರನ ಈ ಜೀವನ ಚರಿತ್ರೆ ನಮ್ಮೆಲ್ಲರಿಗೂ ಸಹ ಪುಣ್ಯಪ್ರದವನ್ನಾಗಿ ಉಂಟು ಮಾಡಲಿ ನಂತರದ ಈ ಮಹಾವೀರನಾಗಿ ಹುಟ್ಟುವಂಥ ಭಾವದ ಬಗ್ಗೆ ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ತಿಳಿಸಲಾಗುತ್ತೆ ಮಹಾವೀರ ಜಯಂತಿ ನಿಮಿತ್ತವಾಗಿ ಏನು ಮಹಾವೀರನ ಈ ಭಾವಗಳನ್ನು ನಾವು ಚಿಂತನೆ ಮಾಡ್ತಿದ್ವಿ ಈ ಚಿಂತನೆಯ ಪ್ರತಿಫಲವಾಗಿ ನಮ್ಮೆಲ್ಲರ ಒಂದು ಈ ಸಮಯದ ಸದುಪಯೋಗ ಆಗಲಿ ಎಲ್ಲೆಲ್ಲಿಯೂ ಮಹಾವೀರನ ಒಂದು ಆಕ ಆದರ್ಶ ನಮ್ಮೆಲ್ಲರ ಬಾಳೆ ಬಾಲಿನ ಬಾಳಿನಲ್ಲಿ ಬರಲಿ ಅನ್ನುವಂಥದ್ದೇ ಉದ್ದೇಶವಾಗಿದೆ ಅಂತ ಹೇಳ್ತಾ ಈ ಕಾರಣ ಭಾವನೆಯ ಇವತ್ತಿನ ಒಂದು ಪ್ರಕರಣ ಮಹಾವೀರನಿಗೆ ಸಂಬಂಧಿಸಿದಂತೆ ಇಲ್ಲಿಗೆ ವಿರಾಮವನ್ನು ನೀಡ್ತೇವೆ ಓಂ ನಮಃ ಸಿದ್ಧೇಭ್ಯ